ರತ್ನಮಂಜರಿ, ಹಳೆ ಗೆಳೆಯನಂತ ಮಾಯ್ಕಾ ರಮಳೆ. ಪ್ರಸಿದ್ಧ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ರತ್ನಮಂಜರಿ ಚಿತ್ರ ಇದೇ ತಿಂಗಳ 17ರಂದು ತೆರೆ ಕಾಣಲಿದೆ. ಭಾರೀ ನಿರೀಕ್ಷೆಯ ಒಡ್ಡೋಲಗದೊಂದಿಗೆ ಚಿತ್ರಮಂದಿರದತ್ತ ಸಾಗುತ್ತಿರೋ ಈ ಚಿತ್ರದ ಸುತ್ತ ನಾನಾ ನಿಗೂಢಗಳಿವೆ. ಚಿತ್ರತಂಡದ ಅರಿವಿಗೆ ಬಂದು ಅಚ್ಚರಿಗೊಳಿಸಿದ್ದ ಪವಾಡಗಳು ಇವೆಯಂತೆ. ತಾಂತ್ರಿಕತೆಯೂ ಸೇರಿದಂತೆ ಪ್ರತಿಯೊಂದು ಹೊಸ ಫೀಲ್ ಕೊಡಬೇಕು, ಈ ಥರದ್ದೊಂದು ಪ್ರತಿಜ್ಞೆಯೊಂದಿಗೆ ಆರಂಭವಾಗಿದ್ದ ಚಿತ್ರವಿದು. ಸಾಮಾನ್ಯವಾಗಿ ವಿದೇಶದಲ್ಲಿ ನಡೆಸಿದ ಚಿತ್ರೀಕರಣದ ಬಗ್ಗೆ ಚಿತ್ರತಂಡಗಳು ರಸವತ್ತಾದ ಅನುಭವಗಳನ್ನ ಹಂಚಿಕೊಳ್ಳೋದಿದೆ. ರತ್ನಮಂಜರಿಯ 50ರಷ್ಟು ಭಾಗದ ಚಿತ್ರೀಕರಣ ವಿದೇಶದಲ್ಲಿಯೇ ನಡೆದಿದ್ರೂ ಚಿತ್ರತಂಡ ಬೆರಗುಗೊಂಡಿರೋದು ಮಾತ್ರ ಕೊಡಗಿನಲ್ಲಿ ನಡೆದಿದ್ದ ಚಿತ್ರೀಕರಣದ ಬಗ್ಗೆ. ಇದಕ್ಕೆ ಕಾರಣ ಚಿತ್ರೀಕರಣ ನಡೆಸಿದ್ದ ವೇಳೆ ಎದುರಾಗಿದ್ದ ಕೆಲ ಪವಾಡ ಸದೃಶ ವಿಚಾರಗಳು. ಇಲ್ಲಿ ಸಹಜವಾದ ಮಳೆಯಲ್ಲಿ ಚಿತ್ರೀಕರಣ ನಡೆಸಲು ಯೋಜಿಸಲಾಗಿತ್ತು. ಆದರಿದು ಸವಾಲಿನ ಕೆಲಸ, ಮಳೆಗಾಗಿ ಕಾದು ಚಿತ್ರೀಕರಣ ನಡೆಸಬೇಕಾಗುತ್ತೆ. ಆದರೆ ರತ್ನಮಂಜರಿ ಚಿತ್ರಕ್ಕೆ ಮಾತ್ರ ಮಳೆಯು ಹಳೆ ಗೆಳೆಯನಂತೆ ಸಾಥ್ ನೀಡಿದ್ದು ನಿಜಕ್ಕೂ ವಿಸ್ಮಯ. ಯಾಕಂದ್ರೆ ಚಿತ್ರತಂಡ ರೆಡಿಯಾಗಿ ನಿಂತಾಗ ಮಳೆ ಬಂದು ಚಿತ್ರೀಕರಣ ಮುಗಿಸಬೇಕೆಂದಾಕ್ಷಣ ಮಳೆ ನಿಲ್ಲುತ್ತಿತ್ತಂತೆ. ಇಂತಹ ಪ್ರಾಕೃತಿಕ ಪ್ರೀತಿಯೆಲ್ಲವೂ ಕೂಡ ಕೊಡಗಿನ ಭಾಗದ ದೈವದ ಕಾರಣೀಕವೇ ಅನ್ನೋದು ಚಿತ್ರತಂಡದ ನಂಬಿಕೆ. ಅಂತೂ ಈ ಪ್ರಕೃತಿಯ ಪ್ರೀತಿಯಿಂದಲೇ ರತ್ನಮಂಜರಿಯ ದೃಶ್ಯಗಳು ಜೀವಂತಿಕೆಯಿಂದ ಲಕಲಕಿಸಿವೆಯಂತೆ.